ದೇಶಾದ್ಯಂತ ಎಲ್ಲ ಕಡೆಗಳಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಮನೆ ಮಾಡಿತ್ತು ಹಬ್ಬದ ನಿಮಿತ್ತ ಲಕ್ಷ್ಮೀ ಪೂಜೆ ಪಟಾಕಿ ಸದ್ದು ದೀಪಗಳ ಬೆಳಕು ಎಲ್ಲೆಡೆ ಮನೆ ಮಾಡಿತ್ತು ಬೆಳಗಾವಿಯಲ್ಲಿ ವಿಶೇಷವಾಗಿ ದೀಪಾವಳಿಯನ್ನ ಆಚರಿಸಲಾಗುತ್ತಿದೆ ಅನೇಕ ವರ್ಷಗಳಿಂದ ಇಲ್ಲಿ ಪಾಡ್ಯ ದಿನ ಎಮ್ಮೆ ಊಟವನ್ನ ಆಯೋಜಿಸಲಾಗುತ್ತಿದೆ ಎಮ್ಮೆಗಳ ಭರ್ಜರಿ ಊಟವನ್ನ ನೂರಾರು ಪ್ರೇಕ್ಷಕರು ಕಣ್ತುಂಬಿಕೊಂಡರು ಬೆಳಗಾವಿಯಲ್ಲಿ ಕಣ್ಮನ ಸೆಳೆದ ಎಮ್ಮೆಗಳ ಓಟ ಸಕ್ಕತ್ ಎಂಜಾಯ್ ಮಾಡಿದ ಕುಂದಾನಗರಿ ಜನ ಹೀಗೆ ರಸ್ತೆಯ ಬದಿಯಲ್ಲಿ ವಾದ್ಯ ಮೇಳದೊಂದಿಗೆ ಓಟವನ್ನ ನೋಡುತ್ತಾ ನಿಂತಿರುವ ಪ್ರೇಕ್ಷಕರು ಮತ್ತೊಂದು ಕಡೆ ಭರ್ಜರಿ ಓಟಕ್ಕೆ ಸಿದ್ಧಗೊಳ್ಳುತ್ತಿರುವ ಎಮ್ಮೆಗಳು ಎಸ್ ಇದು ದೀಪಾವಳಿ ಹಬ್ಬದ ನಿಮಿತ್ತ ಕುಂದಾನಗರಿ ಬೆಳಗಾವಿಯಲ್ಲಿ ನಡೆಯೋ ವಿಶೇಷ ಆಚರಣೆಯ ಒಂದು ಛಲಕ್ ಕಪ್ಪು ಬಟ್ಟೆ ಹಿಡಿದು ಬೈಕ್ ಹತ್ತಿ ಓಡುತ್ತಿರುವ ವ್ಯಕ್ತಿಯ ಬೈಕ್ ಬೆನ್ನತ್ತಿದ ಸಿಂಗಾರಗೊಂಡ ಎಮ್ಮೆ ಇದು ಬೆಳಗಾವಿಯ ಕೊಣವಾಳಗಲ್ಲಿ ಚವ್ವಾಟಗಲ್ಲಿ ಗವಳಿಗಲ್ಲಿ ಗೊಂದಳಿಗಲ್ಲಿ ಖಾಡಕ್ಕಲ್ಲಿ ಕ್ಯಾಂಪ್ ಗವಳಿಗಲ್ಲಿ ಶಾಪುರ್ ಕೋರೆಗಲ್ಲಿ ಅಳವನ್ಗಲ್ಲಿ ಭಾರತ್ ನಗರ್ ಖಾಸ್ಬಾಗ್ ವಡಗಾವಿ ಸೇರಿದಂತೆ ಮುಂತಾದ ಕಡೆ ಗವಳಿ ಸಮಾಜದ ಜನ ಪ್ರತಿ ವರ್ಷ ಆಯೋಜನೆ ಮಾಡೋ ಎಮ್ಮೆಗಳ ಓಟದ ದೃಶ್ಯ ವರ್ಷವಿಡೀ ಹೈನುಗಾರಿಕೆಯಲ್ಲಿ ಬ್ಯುಸಿಯಾಗಿರೋ ಗವಳಿಗರು ದೀಪಾವಳಿಯನ್ನ ಅತ್ಯಂತ ವಿಶೇಷವಾಗಿ ಮತ್ತು ವಿಜೃಂಭಣೆಯಿಂದ ಸಂಭ್ರಮಿಸುತ್ತಾರೆ ತಮ್ಮ ಪಾಲಿನ ಲಕ್ಷ್ಮಿಯಾಗಿರುವ ಎಮ್ಮೆಗಳ ಕೋಡಿಗೆ ಬಣ್ಣ ಬಳಿದು ಕವಡೆಸರ ಬಾಸಿಂಗ ಮತ್ತು ನವಿಲುಗರಿಯನ್ನ ಅಲಂಕರಿಸುತ್ತಾರೆ ನಂತರ ತಮ್ಮ ಬಡಾವಣೆಯಲ್ಲಿ ಕಪ್ಪು ಬಣ್ಣದ ಬಟ್ಟೆ ಹಿಡಿದು ಮುಂದೆ ಬೈಕ್ ಮೇಲೆ ವ್ಯಕ್ತಿಗಳು ಓಡುತ್ತಾರೆ ಅವರ ಹಿಂದೆ ಎಮ್ಮೆಗಳು ಓಡುತ್ತವೆ ಈ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ತುಂಬಾ ರೋಚಕವಾಗಿದವು ಇಡೀ ಬಡಾವಣೆ ಮತ್ತು ಸುತ್ತಮುತ್ತಲ ಜನ ಈ ಎಮ್ಮೆಗಳ ರೇಸ್ ನೋಡಲು ಕಿಕ್ಕಿರಿದು ಸೇರಿದರು ಗವಳಿಗಲ್ಲಿ ಕೊಣವಳಗಲ್ಲಿ ಶುಕ್ರವಾರ ಪೇಟೆ ಮತ್ತು ಕ್ಯಾಂಪ್ ಬಡಾವಣೆಯಲ್ಲಿ ಮನೆಗೆ 25-30 ಎಮ್ಮೆಗಳಿವೆ ಈ ಎಲ್ಲ ಎಮ್ಮೆಗಳನ್ನ ಒಂದೇ ಸೇರಿಕೊಂಡು ಎಮ್ಮೆಗಳ ಓಟವನ್ನ ಆಯೋಜನೆ ಮಾಡಲಾಗುತ್ತದೆ ಮೊದಲು ಒಂದೊಂದೇ ಎಮ್ಮೆಗಳನ್ನ ಓಡಿಸಲಾಗುತ್ತದೆ ನಂತರ ಗುಂಪು ಗುಂಪಾಗಿ ಎಮ್ಮೆಗಳನ್ನ ಬಡಾವಣೆಯಲ್ಲಿ ಓಡುವ ದೃಶ್ಯ ನೋಡಲು ರಸ್ತೆಯ ಬದಿಯಲ್ಲಿ ನೂರಾರು ಜನ ನಿಂತು ಖುಷಿ ಪಡುತ್ತಾರೆ ಕಳೆದ ನೂರಾರು ವರ್ಷಗಳಿಂದ ಈ ರೀತಿಯ ಆಚರಣೆ ಬೆಳಗಾವಿಯಲ್ಲಿ ನಡೆದುಕೊಂಡು ಬರುತ್ತಿದೆ ಈ ಪರಂಪರೆಯನ್ನ ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಎನ್ನುತ್ತಾರೆ ಆಯೋಜಕರು ದೇಶಾದ್ಯಂತ ದೀಪಾವಳಿ ಹಬ್ಬವನ್ನ ಪಟಾಕಿ ಸಿಡಿಸಿ ದೀಪಗಳ ಅಲಂಕಾರದಿಂದ ಆಚರಣೆ ಮಾಡಲಾಗುತ್ತೆ ಆದ್ರೆ ಕುಂದಾನಗರಿ ಬೆಳಗಾವಿಯಲ್ಲಿ ಮಾತ್ರ ಎಮ್ಮೆಗಳ ಓಟದ ಮೂಲಕ ಗವಳಿ ಸಮಾಜ ಬಾಂಧವರು ತಮ್ಮ ಎಲ್ಲಾ ಕೆಲಸಗಳ ಒತ್ತಡವನ್ನ ಬದಿಗಿಟ್ಟು ಎಮ್ಮೆಗಳ ಓಟದಲ್ಲಿ ಭಾಗಿಯಾಗಿ ಸಖತ್ ಎಂಜಾಯ್ ಮಾಡಿದ್ದು ವಿಶೇಷವಾಗಿ ಕಂಡುಬಂತು ಬೆಳಗಾವಿ